ಓಕೆ ಮಂತ್ರಾಲಯದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಂತ್ರಾಲಯದಲ್ಲಿ ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲಿನ ಬಸ್ ಸ್ಟ್ಯಾಂಡ್ ದೇವಸ್ಥಾನದ ಪ್ರಾಂಗಣ ಎಲ್ಲವೂ ಕೂಡ ನೀರಿನಿಂದ ಮುಳುಗುವಂತ ಸ್ಥಿತಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ದೇವಸ್ಥಾನದ ಮುಂಭಾಗದ ರಸ್ತೆ ಅದು ನೀವೀಗ ಗಮನಿಸ್ತಾ ಇರೋದು ಅಂದ್ರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠ ಏನಿದೆ ಆ ಮಠದ ಮುಂಭಾಗದ ದೃಶ್ಯ ಬಸ್ ಸ್ಟ್ಯಾಂಡ್ ಎಲ್ಲಾ ಕಡೆ ಪ್ರವಾಹ ಪರಿಸ್ಥಿತಿ ನಿಮಗೆ ದೇವಸ್ಥಾನದ ಹಿಂಭಾಗದಲ್ಲೇನೇ ತುಂಗಾ ನದಿ ಹರಿಯುತ್ತೆ ಆ ತುಂಗಾ ನದಿ ಉಕ್ಕಿ ಹರಿದು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಬೆಂಗಳೂರು ಮಂತ್ರಾಲಯ ರಸ್ತೆ ಸಂಪರ್ಕ ಕೂಡ ಕಡಿತವಾಗಿದೆ ನಿಮಗೆಲ್ಲ ಜ್ಞಾಪಕ ಇರಬಹುದು 2008 ರಲ್ಲಿ ಸುಶಮೀಂದ್ರ ಶ್ರೀಗಳು ಅಲ್ಲಿ ಮಠಾಧೀಶರಾಗಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ರವಾಹ ಬಂದಿತ್ತು ಆಗ ಸುಶಮೀಂದ್ರ ಶ್ರೀಗಳನ್ನ ಹೆಲಿಕಾಪ್ಟರ್ ಮುಖಾಂತರ ಹೋಗಿ ಅವರನ್ನ ರಕ್ಷಣೆ ಮಾಡಿದ್ರು ಶೋಭಾಕರಂದ್ಲಾಜೆ ಅವರು ಮಂತ್ರಿ ಆಗಿದ್ದಂತಹ ಸಂದರ್ಭ ಆಗ ಆ ಸಂದರ್ಭದಲ್ಲಿ ಅದಾದ ನಂತರ 2008 ರ ನಂತರ ಈ ಮಟ್ಟಿಗಿನ ಪ್ರವಾಹ ಮಂತ್ರಾಲಯದಲ್ಲಿ ಕಾಣಿಸಿಕೊಂಡಿರಲಿಲ್ಲ ಈಗ ಕಾಣಿಸಿಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡೆಕೊಳ್ಳೋಣ ವಿಜಯ್ 2008 ರ ನಂತರ ಮಂತ್ರಾಲಯ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಕಾಣಿಸಿಕೊಳ್ತಾ ಇರತಕ್ಕಂತದ್ದು ಈಗಲೇ ಅಂತ ಅನ್ಸುತ್ತೆ ಸೋ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ತೊಂದರೆ ಆಗಿದೆ ಖಂಡಿತವಾಗಿ ಅರವಿಂದ್ ಏನಂದ್ರೆ ಇದು ಮುಖ್ಯವಾಗಿ 2009 ರಲ್ಲಿ ಏನು ಪ್ರವಾಹ ಬಂದಿತ್ತು ಅದು ತುಂಗಭದ್ರಾ ನದಿಯಿಂದ ಬಂದಂತ ಪ್ರವಾಹ ಆಗಿತ್ತು ಆದ್ರೆ ಈಗ ಏನು ಆಂಧ್ರ ಪ್ರದೇಶದಲ್ಲಿ ಕೂಡ ಸುರಿತಕ್ಕಂತ ಮಳೆ ಏನಿದೆ ಆ ಒಂದು ಮಳೆಯ ಪರಿಣಾಮವಾಗಿ ಅಲ್ಲಿನ ಹಳ್ಳ ಕೊಳ್ಳಗಳು ತುಂಬಿರುವಂತದ್ದು ಜೊತೆಗೆ ಮಂತ್ರಾಲಯದಿಂದ 1 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಆ ಕೆರೆ ಏನಿದೆ ಆ ಕೆರೆ ಒಡೆದಿರೋದ್ರಿಂದ ಅಂದ್ರೆ ಕೆರೆಯ ಅಲ್ಲಿಂದ ನೀರು ಬಂದಿರೋದ್ರಿಂದ ನೇರವಾಗಿ ಮಂತ್ರಾಲಯ ಗ್ರಾಮಕ್ಕೆ ನೀರು ನುಗ್ಗಿರುವಂತದ್ದು ಹೀಗಾಗಿ ಮಂತ್ರಾಲಯದ ಬಸ್ ನಿಲ್ದಾಣ ಮತ್ತೆ ಸುತ್ತಮುತ್ತಲ ಆ ಪ್ರದೇಶಗಳು ಕರ್ನಾಟಕ ಭವನ ಮತ್ತು ಅಲ್ಲಿನ ಏನೊಂದು ಕಲ್ಯಾಣ ಮಂಟಪ ಇದೆ ಅಲ್ಲಿನ ಪ್ರದೇಶಗಳಿಗೆ ನೀರು ನುಗ್ಗಿರುವಂತದ್ದು ಅದನ್ನ ಹೊರತುಪಡಿಸಿದ್ರೆ ಮಂತ್ರಾಲಯ ರಾಯರ ಮಠದ ಹತ್ತಿರ ನೀರಿಲ್ಲ ಮತ್ತು ಗ್ರಾಮದ ಬೇರೆ ಕಡೆ ನೀರು ಬಂದಿಲ್ಲ ಆದ್ರೆ ಮುಖ್ಯ ರಸ್ತೆ ಏನಿದೆ ಮಂತ್ರಾಲಯದಲ್ಲಿ ಅದೆಲ್ಲ ಸಂಪೂರ್ಣ ಜಲಾವೃತ ಆಗಿದೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಕೂಡ ನಡೀತಾ ಇತ್ತು ಇವತ್ತು ಆಗ ನೀರು ನುಗ್ಗಿದ್ರಿಂದ ಅಲ್ಲಿ ಕೂಡ ಸಂಪೂರ್ಣ ಅಸ್ತವ್ಯಸ್ತ ಆಗಿರುವಂತದ್ದು ಹೀಗಾಗಿ ಅಲ್ಲಿ ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಕಾರುಗಳು ಕೂಡ ಅರ್ಧದಷ್ಟು ಮುಳುಗಿರುವಂತದ್ದು ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ನೀರು ಮಂತ್ರಾಲಯಕ್ಕೆ ನುಗ್ಗಿರುವಂತದ್ದು ನಿಜಕ್ಕೂ ನೀವು ಈಗಾಗಲೇ ಹೇಳಿದಾಗೆ 2009 ರ ನಂತರದಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಮಂತ್ರಾಲಯಕ್ಕೆ ನುಗ್ಗಿರುವುದು ಇದೇ ಮೊದಲು ಅರವಿಂದ್ ಓಕೆ ಈಗ ಒಂದು ಪ್ರವಾಸಿಗರು ಮತ್ತೆ ಭಕ್ತಾದಿಗಳ ಸಂಖ್ಯೆ ತುಂಬಾ ಕಡಿಮೆ ಇರೋದ್ರಿಂದ ಹೆಚ್ಚಿನ ಅನಾಹುತ ತಪ್ಪಿದೆಯಾ ಅಂತ ಖಂಡಿತವಾಗಿ ಈಗಷ್ಟೇ ಏನು ಅಂದ್ರೆ ಒಂದು 22ನೇ ತಾರೀಕಿಂದ ರಾಯರ ದರ್ಶನಕ್ಕೆ ಅನುವನ್ನು ಮಾಡಿಕೊಡಲಾಗಿದೆ ಮತ್ತು ಆ ಬಸ್ ಸಂಚಾರ ಕೂಡ ಇತ್ತೀಚೆಗೆ ಆರಂಭ ಆಗಿರುವಂತದ್ದು ಹೀಗಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ಕಡಿಮೆ ಇದೆ ಮತ್ತು ಏನು ರಾಯರ ಮಠದಲ್ಲಿ ಎಲ್ಲಾ ರೀತಿಯ ಭಕ್ತರಿಗೆ ಬರಲಿಕ್ಕೆ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಈ ಮಳೆ ಬಂದಿರುವಂತದ್ದು ಹೀಗಾಗಿ ಏನು ಭಕ್ತರ ಸಂಖ್ಯೆ ಕಡಿಮೆ ಇರೋದ್ರಿಂದ ಆದ್ರೆ ನಾವು ಗಮನಿಸಬೇಕಾದ್ದು ಇವತ್ತಿನ ದಿನ ಭಾನುವಾರ ದಿನ ಭಕ್ತರ ಸಂಖ್ಯೆ ಹೆಚ್ಚಾಗಿ ಬರುತ್ತೆ ಅದು ಬೆಂಗಳೂರು ಭಾಗದಿಂದ ಬರತಕ್ಕಂತ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ ಆದ್ರೆ ಈಗ ಬೆಂಗಳೂರು ಮತ್ತು ಮಂತ್ರಾಲಯ ರಸ್ತೆ ಮಾರ್ಗ ಏನು ಕಡಿತ ಆಗಿರೋದ್ರಿಂದ ಬಹುಶಃ ಅಲ್ಲಿಂದ ಬರತಕ್ಕಂತ ಭಕ್ತರು ವಾಪಸ್ ಹೋಗಿರಬಹುದು ಅನ್ನುವಂಥದ್ದು ಯಾಕೆಂದ್ರೆ ಅಲ್ಲಿಂದ ಬಂದಂತ ಖಾಸಗಿ ವಾಹನಗಳು ಇರ್ಬೋದು ಅಥವಾ ಸಾರಿಗೆ ಬಸ್ಗಳಲ್ಲಿ ಬಂದವರು ಯಾರು ಕೂಡ ಮಂತ್ರಾಲಯವನ್ನ ತಲುಪಿಲ್ಲ ಹೀಗಾಗಿ ಅವರು ಇಲ್ಲಿ ತೊಂದರೆ ಅನುಭವಿಸೋದಕ್ಕಿಂತ ಮಾರ್ಗ ಮಧ್ಯದಲ್ಲೇ ವಾಪಸ್ ಮರಳಿರುವಂತಹ ಅವಕಾಶಗಳು ಹೆಚ್ಚಾಗಿರುವಂತದ್ದು ಅರವಿಂದ್ ಈಗ ತುಂಗಾ ನದಿನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಆಗಿಲ್ವಾ ವಿಜಯ್ ಯಾಕೆಂದ್ರೆ ಅಲ್ಲಿ ಪ್ರವಾಹ ಪರಿಸ್ಥಿತಿ ಆದ್ರೆ ಹೆಚ್ಚಿನ ಅನಾಹುತ ಆಗುತ್ತಾ ಅಂತ ಖಂಡಿತವಾಗಿ ಏನು ಈಗಾಗಲೇ ಏನು ಮಳೆ ಎಲ್ಲೆಡೆ ಆಗ್ತಾ ಇದೆ ಆದ್ರೆ ಜಲಾಶಯಗಳು ಸಂಪೂರ್ಣ ಭರ್ತಿ ಆದ ನಂತರದಲ್ಲಿ ಏನು ತುಂಗಭದ್ರಾ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಬಂದಾಗ ತುಂಗಭದ್ರಾ ನದಿಯಲ್ಲಿ ಪ್ರವಾಹ ಉಂಟಾಗುವಂತದ್ದು ಅದು 2 ಲಕ್ಷ ಕ್ಯೂಸೆಕ್ಗಿಂತ ಅಧಿಕ ನೀರು ಬಿಟ್ಟಾಗ ಒಂದು ಪ್ರವಾಹ ಪರಿಸ್ಥಿತಿ ಅಲ್ಲಿ ಉಂಟಾಗುತ್ತೆ ಆದ್ರೆ ಇನ್ನೂ ಜಲಾಶಯಗಳು ಭರ್ತಿಯಾಗಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಬಂದಿಲ್ಲ ಆದ್ರಿಂದ ಇದು ತುಂಗಭದ್ರಾ ನದಿಯ ಪ್ರವಾಹ ಅಲ್ಲ ಇದು ಕೇವಲ ಅಲ್ಲಿನ ಹಳ್ಳ ಕೊಳ್ಳಗಳು ತುಂಬಿರೋದ್ರಿಂದ ಮತ್ತು ಆ ಕೆರೆಯಲ್ಲಿ ಏನು ಒಂದಿಷ್ಟು ಡ್ಯಾಮೇಜ್ ಆಗಿ ನೀರು ಬರ್ತಾ ಇದೆ ಅನ್ನುವಂತ ಮಾಹಿತಿ ಇದೆ ಆ ನೀರು ಈಗ ಮಂತ್ರಾಲಯ ಗ್ರಾಮಕ್ಕೆ ನುಗ್ಗಿ ಅಲ್ಲಿ ಒಂದು ರೀತಿ ಏನು ಜಲಾವೃತ ಆಗಿರ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅರವಿಂದ್ ಓಕೆ ವಿಜಯ್ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಒಂದು ಕಡೆ ಕಲ್ಯಾಣ ಮಂಟಪದ ಒಳಗಡೆಗೆ ನೀರು ನುಗ್ಗಿದೆ ಅಲ್ಲಿ ಮದುವೆ ಕೂಡ ನಡೀತಾ ಇತ್ತಂತೆ ಇವತ್ತೇನೋ ಬಟ್ ಪಾಪ ತುಂಬಾ ಅಧ್ವಾನ ಆಗ್ಬಿಟ್ಟಿದೆ ಕಲ್ಯಾಣ ಮಂಟಪದ ಒಳಗಡೆನೆ ನೀರು ನುಗ್ಗಿಬಿಟ್ರೆ ಮದುವೆ ದಿನ ಪಾಪ ಮದುವೆ ಎಲ್ಲಿ ಮಾಡಬೇಕು ಜನ ಎಲ್ಲಿ ಕೂತ್ಕೋಬೇಕು ನೋಡಿ ಎಲ್ಲ ಚೇರ್ಗಳೆಲ್ಲ ಕೂಡ ಎಲ್ಲಾ ಪಿಲ್ಲಿಯಾಗಿ ಬಿದ್ದುಬಿಟ್ಟಿದೆ ಆ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಅಂದ್ರೆ ಅಲ್ಲಿ ಎಮ್ಮಿಗನೂರು ಅಂತ ಬರುತ್ತೆ ಆ ಎಮ್ಮಿಗನೂರು ಕೆರೆ ಒಡೆದು ಕಟ್ಟೆ ಒಡೆದು ನೀರು ನುಗ್ಗಿರೋದು ಇದು ತುಂಗಾ ನದಿಯಿಂದ ಆಗಿರೋದಲ್ಲ ಪಕ್ಕದಲ್ಲೇ ತುಂಗಾ ನದಿ ಇದೆ ಅದರಿಂದ ಆಗಿರೋದಲ್ಲ ಅದರಿಂದ ಬಂದ್ಬಿಟ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಬಂದ್ಬಿಡುತ್ತೆ 2008-09 ರಲ್ಲಿ ನಾವು ನೋಡಿದ್ವಿ ನೋಡಿ ಕಾರಿನ ಮುಂಭಾಗ ಕಂಪ್ಲೀಟ್ ಮುಳುಗಡೆ ಆಗುವಷ್ಟು ನೀರು ಬಂದಿದೆ ಜನ ಹಾಗೂ ಹೀಗೂ ಮಾಡಿಕೊಂಡು ಹೆಂಗೋ ಒದ್ದಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಮಳೆ ಆಗಿದೆ
ಮಳೆ ನಿನ್ನೆ ರಾತ್ರಿ ಆರಂಭ ಆಗಿದ್ದು ಇವತ್ತು ಬೆಳಗ್ಗೆ ತನಕನು ಬಿಟ್ಟಿಲ್ಲ ಹೆಚ್ಚು ಕಡಿಮೆ 9 10 ಗಂಟೆ ಟೈಮ್ ತನಕನು ಮಳೆ ಬಂದಿದೆ ಈಗೇನೋ ಸ್ವಲ್ಪ ಫ್ರೀ ಆಗಿದೆ ಅಂತ ಅನಿಸ್ತಾ ಇದೆ ಬಟ್ ಆ ನೀರೆಲ್ಲ ಹರಿದು ಹೋಗಬೇಕು ಅಲ್ಲಿ ತನಕ ಕಷ್ಟ ಆಮೇಲೆ ಕಾರುಗಳು ಸ್ಟಾರ್ಟ್ ಆಗೋದು ಕಷ್ಟ ಬಾನೆಟ್ ಒಳಗಡೆ ನೀರು ನುಗ್ಗಿಬಿಟ್ರೆ ಅಲ್ಲಿ ನಿಮಗೆ ರೇಡಿಯೇಟರ್ ಮತ್ತೆ ಬ್ಯಾಟರಿ ಎಲ್ಲದಕ್ಕೂ ನೀರು ನುಗ್ಗಿಬಿಟ್ರೆ ಕಷ್ಟ ಈ ಕಾರುಗಳು ಮತ್ತೆ ಸ್ಟಾರ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿನ ಜನರಿಗೆ ನನ್ನ ಪ್ರಕಾರ ಬಾನೆಟ್ ಒಳಗಡೆ ಎಲ್ಲ ನೀರು ನುಗ್ಗಿದಂಗಿದೆ ಪರಿಸ್ಥಿತಿ ನೋಡಿ ಎಷ್ಟು ಮುಳುಗಿದೆ ಅಂತ ಮುಂಭಾಗದ ಮೂತಿ ಎಲ್ಲ ಮುಳುಗಡೆ ಆಗಿದೆ ಸೋ ನೀರಿನ ಮಟ್ಟ ಇನ್ ತಗ್ಗಿಬಿಟ್ರೆ ಬಚಾವ್ ಬಟ್ ನೀರಿನ ಮಟ್ಟ ಇನ್ನೂ ಜಾಸ್ತಿ ಆದರೆ ಕಷ್ಟ गेट के नहीं है।